ಕರ್ನಾಟಕದಲ್ಲಿ ಕ್ಯಾಸಿನೋ ಸೆಂಟರ್ ಆಗುತ್ತಾ ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರವಾಸೋದ್ಯಮ ಇಲಾಖೆ ಸಚಿವ ಸಿ ಟಿ ರವಿ ಸಮರ್ಥನೆಯನ್ನು ನೀಡಿದ್ದಾರೆ ಕ್ಯಾಸಿನೋ ಸೆಂಟರ್ ಓಪನ್ ಮಾಡಬೇಕು ಅಂತ ನಾನು ಎಲ್ಲೂ ನೇರವಾಗಿ ಹೇಳಲಿಲ್ಲ ವಿದೇಶದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಹೇಗಾಯ್ತು ಅಂತ ಹೇಳಿದ್ದೀನಿ ನಮ್ಮಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿವೆ ಅಮೆರಿಕದಲ್ಲೂ ಸಾಕಷ್ಟು ಕ್ಯಾಸಿನೋ ಸೆಂಟರ್ಗಳಿವೆ ಕರ್ನಾಟಕದಿಂದ ಸಾಕಷ್ಟು ಮಂದಿ ವಿದೇಶ ಪ್ರವಾಸಕ್ಕಂತ ಹೋಗ್ತಾರೆ ಸಿಂಗಾಪುರ ಶ್ರೀಲಂಕಾ ಕ್ಯಾಸಿನೋದಿಂದ ಪ್ರಸಿದ್ಧಿಯಾದಂಥ ದೇಶಗಳು ವಿದೇಶಗಳಲ್ಲಿರುವಂಥ ವಾಸ್ತವಾಂಶವನ್ನಷ್ಟೇ ಹೇಳಿದ್ದೀರಿ ನಮ್ಮ ದುಡ್ಡು ವಿದೇಶಿ ಪ್ರವಾಸಿ ತಾಣಗಳಿಗೆ ಹರಿದಾಡ್ತಾ ಇದೆ ವಿದೇಶಕ್ಕೆ ಹೋಗುವವರನ್ನ ತಡೆಯಲು ಸಾಧ್ಯವಿಲ್ಲ ಇಲ್ಲಿ ಮಡಿವಂತರೆಂದು ಪ್ರದರ್ಶಿಸುವವರು ಅಲ್ಲಿ ದುಡ್ಡನ್ನು ಸುರಿಯುತ್ತಿದ್ದಾರೆ ಎಂದರು ಅಲ್ಲದೆ ಇದು ಕೇವಲ ಪ್ರವಾಸೋದ್ಯಮ ಇಲಾಖೆ ಯೋಜನೆ ಅಲ್ಲ ಗೃಹ ಇಲಾಖೆ ಅಭಿಪ್ರಾಯ ಅಭಿಪ್ರಾಯವನ್ನು ಪಡೆದುಕೊಳ್ಬೇಕಾಗುತ್ತೆ ಪ್ರವಾಸೋದ್ಯಮ ಅಭಿವೃದ್ಧಿ ಕುರಿತು ಸಭೆಯಲ್ಲಿ ಹಲವಾರು ಚರ್ಚೆಯಾಗಿದೆ ನಮ್ಮ ಸಂಸ್ಕೃತಿಗೆ ವಿರೋಧವಾಗುತ್ತೆ ನಿಜ ಆದರೆ ನಮ್ಮ ದುಡ್ಡು ವಿದೇಶಕ್ಕೆ ಹರಿಯುತ್ತಿರುವುದು ಸತ್ಯ ಅಂತ ಸಿಟಿ ರವಿ ಹೇಳಿದ್ದಾರೆ ಅಮೆರಿಕಾದಲ್ಲಿ ಲಾಸ್ ವೆಗಾಸ್ನಲ್ಲಿ ಎಂಟರ್ಟೈನ್ಮೆಂಟ್ಗೆ ಅಲ್ಲಿ ಕ್ಯಾಸಿನೋಗಳನ್ನು ತರದು ಹೈಯೆಸ್ಟು ಟೈಟ್ ಆಪರೇಟ್ ಆಗುವಂಥ ಒಂದು ಏರ್ಪೋರ್ಟ್ ಆಗಿ ಲಾಸ್ ವೆಗಾಸ್ನ ಕನ್ವರ್ಟ್ ಮಾಡಿದ್ದಾರೆ ಇಲ್ಲಿಂದ ಶ್ರೀಲಂಕಾಕ್ಕೆ ಮತ್ತು ಗೋವಾಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜನ ಹೋಗ್ತಾರೆ ಆ ಸಂಗತಿನ ಹೇಳಿದ್ದೇನೆ ಪುಕೆಟ್ಟಿಗಿರ್ಬೋದು ಸಿಂಗಾಪುರ್ಗಿರ್ಬೋದು ಜಾಯಿಂಟ್ ಗೆಟ್ಟಿಂಗ್ ಐಲ್ಯಾಂಡ್ ಇರ್ಬೋದು ಇದಕ್ಕೆಲ್ಲ ಅವೆಲ್ಲವೂ ಕ್ಯಾಸಿನೋದಿಂದ ಫೇಮಸ್ ಆಗಿದ್ದಾವೆ ಅನ್ನೋದನ್ನು ಹೇಳ್ತಾ ಆ ರೀತಿ ಅವ್ರು ಪ್ರಮೋಟ್ ಮಾಡಿದ್ದಾರೆ ಅನ್ನೋದನ್ನು ಹಂಚ್ಕೊಂಡಿದ್ದೀನಿ ಹೊರತು ನಾವಿಲ್ಲಿ ಮಾಡ್ತೀವಿ ಅಂತ ಹೇಳಿಲ್ಲ ನಾವಿಲ್ಲಿ ಮಾಡಬೇಕು ಅನ್ನೋ ಉದ್ದೇಶವೂ ನಂದಿಲ್ಲ ಆ ಆ ರೀತಿಯ ಟೂರಿಸಂ ಡೆವಲಪ್ಮೆಂಟಿಗೆ ಅದು ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೀನಿ ಇರೋ ರಿಯಾಲಿಟಿನ ಹೇಳಿದ್ದೀನಿ ಈಗ ನಮ್ಮ ದೇಶದ ಜನ ಶ್ರೀಲಂಕಾಕ್ಕೆ ಹೋಗ್ತಾರೆ ಅವು ಹೋಗೋರ್ನೇನು ತಡಿಯೋಕ್ಕಾಗಲ್ಲ ನಾವು ಅಲ್ಲಿ ಹೋಗಿ ನಮ್ಮ ದುಡ್ಡು ಖರ್ಚಾಗ್ತಾ ಇದೆ ಅನ್ನೋದನ್ನು ಅಲ್ಲಿ ಶೇರ್ ಮಾಡಿದ್ದೀನಿ ಉಳಿದಿದ್ದನ್ನ ಪಾಲಿಸಿಯಲ್ಲಿ ಸರ್ಕಾರ ತೀರ್ಮಾನ ಮಾಡಬೇಕು